ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಕೆ ಗಿರೀಶ್ ರಾಜ್ ಅಂತೇಳಿ. ನಾನು ಈ ಟೆಕ್ನೋಸಿಸ್ ಇಂಡಿಯಾ ಕಂಪ್ನಿಯ ಸಿಇಒ ಆಗಿದ್ದೀನಿ. ನಮ್ಮ ಕಂಪ್ನಿ 35 ವರ್ಷಗಳಿಂದ ಸತತವಾಗಿ ನಡ್ಕೊಂಡ್ಬಂದಿದೆ. ನಮ್ಮಲ್ಲಿ ಮೋರ್ ದ್ಯಾನ್ 200 ಪ್ರಾಡಕ್ಟ್ಸ್ ನಾವು ಡೆವಲಪ್ ಮಾಡಿದ್ದೀವಿ, ಹಾಗೆ ಮಾರ್ಕೆಟಿಂಗ್ ಮಾಡಿದ್ದೀವಿ ಆಲ್ ಓವರ್ ಇಂಡಿಯಾ ಹಾಗೂ ಅಬ್ರಾಡ್ ಕೂಡ. ಸೊ ಸಾಕಷ್ಟು ಜನ ನಮ್ಮಲ್ಲಿ ಬಂದು ತರಬೇತಿ ಹೊಂದಿದ್ದಾರೆ. ನಾವು ವಿತೌಟ್ ಟ್ರೈನಿಂಗು ಯಾವ ಮೆಷಿನರೀಸ್ನು ಕೊಡಲ್ಲ. ಅಷ್ಟು ಪ್ರಾಡಕ್ಟ್ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ಪೂರ್ಣ ಪ್ರಮಾಣವಾದ ಟ್ರೈನಿಂಗ್ ಕೊಟ್ಟು ನಂತರ ಮಾತ್ರ ನಾವು ಮಿಷಿನರಿ ಕೊಡಲಿಕ್ಕೆ ಹೊರಟಿದ್ದೀವಿ. ಹಾಗೆಯೇ ಈ ದಿನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿರೋದು ಪೇಪರ್ ಪ್ಲೇಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಬಗ್ಗೆ, ಮತ್ತು ಮಿಷಿನರೀಸ್ ಬಗ್ಗೆ, ಮತ್ತು ರಾ ಮೆಟೀರಿಯಲ್ಸ್ ಬಗ್ಗೆ ಪೂರ್ಣವಾಗಿ ಮಾಹಿತಿ ಕೊಡಲಿಕ್ಕೆ ಹೊರಟಿದ್ದೀನಿ. ಈಗ ಪೇಪರ್ ಪ್ಲೇಟ್ ಅಂದರೆ ಹೈಡ್ರಾಲಿಕಲಿ ಮಾಡ್ಬೋದು, ನ್ಯೂಮ್ಯಾಟಿಕಲಲ್ಲಿ ಮಾಡ್ಬೋದು, ಹ್ಯಾಂಡ್ ಪ್ರೆಸ್ಸಲ್ಲಿ ಮಾಡ್ಬೋದು. ನಮ್ಮದು ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡೋದು ಹೈಡ್ರಾಲಿಕಲಿ. ಯಾಕೆ ಅಂದರೆ ಮನೆ ಕರೆಂಟಲ್ಲೇ ನೀವು ಉದ್ಯೋಗ ಮಾಡಲಿಕ್ಕೆ ಈಸಿ ಆದಂಥದ್ದು. ಅದರಲ್ಲಿ ಸಿಂಗಲ್ ಎಡ್ ಮಿಷಿನು, ಡಬಲ್ ಎಡ್ ಮಿಷಿನು, ಟ್ರಿಬಲ್ ಎಡ್ ಮಿಷಿನು, ಆಟೋಮೆಟಿಕ್ಕು, ಸೆಮಿ ಆಟೋಮೆಟಿಕ್ಕು, ಹೀಗೆ ಹಲವಾರು ವಿಧಾನದಲ್ಲಿ ಮಿಷಿನರೀಸ್ ಸಿಗ್ತವೆ. ಈಗ ಆಟೋಮೆಟಿಕ್ ಮಿಷಿನ್ ತೊಗೊಂಡ್ರೂ ಕೂಡ ಅದರಲ್ಲಿ ಮೋಡ್ ಕೊಟ್ಟಿರ್ತೀವಿ, ಏನು ಮ್ಯಾನ್ಯುಲ್ ಮೋಡ್, ಸೆಮಿ ಆಟೋ ಮೋಡ್ ಆ್ಯಂಡ್ ಆಟೋಮೆಟಿಕ್ ಮೋಡು. ಸೊ ಅದರಲ್ಲೂ ಸೇಫ್ಟಿ ಡಿವೈಸಸ್ನ ಇಟ್ಟುಕೊಂಡು ಹೇಗೆ ನಡೆಸಬೇಕು, ಪ್ರೊಡಕ್ಷನ್ ಹೇಗೆ ಮಾಡಬೇಕು ಅಂತ ಕೂಡ ನಾವು ಇಲ್ಲಿ ಮಾಹಿತಿ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ. ಯಾವುದೇ ಒಬ್ಬ ಕಸ್ಟಮರ್ ನಮ್ಮ ಹತ್ರ ಬಂದಿದ್ದಾರೆ ಅಂದರೆ ಆ ಕಸ್ಟಮರ್ನ ನಾವು ದೃಷ್ಟಿ ಇಟ್ಕೊಂಡಿರೋದು ಮನೆ ಮನೆಗೂ ಉದ್ಯೋಗ, ಗೃಹ ಉದ್ಯೋಗಕ್ಕೆ ಸಂಬಂಧಪಟ್ಟಾಗೇನೆ ಇದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಅವರಿಗೆ ಪೂರ್ಣ ಪ್ರಮಾಣವಾದ ತರಬೇತಿ ನೀಡಿ ವಿವರಗಳನ್ನು ಸಲ್ಲಿಸಿ ಆನಂತರ ಅವರ ಬಜೆಟ್ಟು, ಅವರು ಎಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ, ಯಾವ ಜಾಗದಲ್ಲಿ ಮಾಡ್ತಾಯಿದ್ದಾರೆ, ಅಲ್ಲಿ ಯಾವ ತರನಾದ ಡೈಸ್ ಯೂಸ್ ಮಾಡಬೇಕು, ಮತ್ತು ಮೆಟೀರಿಯಲ್ಸ್ನ ಸೇಲ್ ಮಾಡೋದಕ್ಕೆ ಪ್ಯಾಕಿಂಗ್ ಹೇಗೆ ಮಾಡಬೇಕು, ಈ ಥರ ಸಾಕಷ್ಟು ವಿವರಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಟ್ರೈನಿಂಗ್ ಆದ ನಂತರ ಅವರು ಇಲ್ಲಿ ನಮ್ಮಲ್ಲಿ ಪ್ರಾಕ್ಟೀಸ್ ಮುಗಿದ ನಂತರ ಅವ್ರು ತೊಗೊಂಡೋಗ್ಬಿಟ್ಟು ಮೆಷಿನರೀಸ್ನ ಅವ್ರ ಮನೇಲಿ ಇಟ್ಕೊಂಡು ಅವ್ರ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ವಿಡಿಯೋಗಳನ್ನ ನಾವು ಕೊಟ್ಟಿರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು. ನೀವು ದಯಮಾಡಿ ಚೆಕ್ ಮಾಡಿ ಮತ್ತು ನಮ್ಮ ಇಂಡಸ್ಟ್ರಿಗೆ ವಿಸಿಟ್ ಮಾಡಿ, ನನ್ನ ಮುಂದೆ ಕೂತ್ಕೊಳ್ಳಿ, ನಾನು ಪೂರ್ಣ ಪ್ರಮಾಣವಾದ ಮಾಹಿತಿ ಕೊಟ್ಟು ನಂತರ ನಿಮ್ಮ ಅಭಿಲಾಷೆಗಳನ್ನ ತಿಳ್ಕೊಂಡು ನೀವು ಹೇಗೆ ಅದನ್ನು ಸಂಪಾದಿಸಬೇಕು, ಯಾವ ರೀತಿ ನೀವು ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆಗದಂಗೆ ನಡೆಸಬೇಕು ಅಂತ ಪ್ರತಿಯೊಂದು ಮಾಹಿತಿ ಕೊಡ್ತೀವಿ. ಅದ್ರ ಮೇಲೆ ಕೆಲಸ ಮಾಡಿ, ಯಾಕೆಂದರೆ ನಮ್ಮಲ್ಲಿ ಕಡಿಮೆ ಅಂದ್ರೂ 10,000 ಮೇಲೆ ಕಸ್ಟಮರ್ಸ್ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ನಾವು ತರಬೇತಿ ಕೊಟ್ಟಿದ್ದೀವಿ. ಎಷ್ಟೋ ಜನ 50-50 ಜನ ಇಲ್ಲಿ ಬಂದು ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡೋಗ್ತಾರೆ, ಹಾಗೆಯೇ ಡಿಫೆನ್ಸಿಂದ ಕೂಡ ಬಂದು ನಮ್ಮಲ್ಲಿ ಟ್ರೈನಿಂಗ್ ತೊಗೊಂಡಿದ್ದಾರೆ. ಡಿಫೆನ್ಸಿಂದ ಕೂಡ ಎಲ್ಲ ನಮ್ಮ ವಾಟ್ಸಪ್